ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯ ಈ ಜಾಗದಲ್ಲಿ ಈ ಬಿಳಿ ಬಣ್ಣದ ಎಕ್ಕದ ಗಿಡ ಹೂವನ್ನು ಇಡುವುದರಿಂದ ನಿಮ್ಮ ವಾಸ್ತುವಿನಲ್ಲಿನ ದೋಷಗಳು ನಿವಾರಣೆ ಆಗುವುದರ ಜೊತೆಗೆ ನಿಮ್ಮಲ್ಲಿಯ ರೋಗಗಳಿಂದಲೂ ನೀವು ಮುಕ್ತಿಯನ್ನು ಪಡೆಯಬಹುದಾಗಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತುದೋಷ ಇದೆ ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಈ ಎಕ್ಕದ ಹೂವನ್ನು ನಿಮ್ಮ ಮನೆಯ ಬಾಗಿಲು ಅಥವಾ ದೇವರ ಮನೆಯ ಬಾಗಿಲಿಗೆ ತೋರಣ ಮಾಡಿ ಕಟ್ಟಿದರೆ ವಾಸ್ತುದೋಷ ನಿವಾರಣೆ ಆಗುತ್ತದೆ ಅಂತ ನಮ್ಮ ಕಾಲದ ಹಿರಿಯರು ನಂಬಿಕೊಂಡು ಬಂದಿದ್ದಾರೆ. ತುಂಬ ಜನರು ಮನೆಯ ಮುಂದೆ ಎಕ್ಕದ ಗಿಡವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇದರಿಂದ ಒಳ್ಳೆಯದಾಗುವುದರ ಜೊತೆಗೆ ಮನೆಯ ಮೇಲೆ ಯಾವ ಮಾಟ ಮಂತ್ರಗಳು ತಗಲುವುದಿಲ್ಲ ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ಹಾಗೆ ಇದು ಸತ್ಯವೂ ಕೂಡ ಆಗಿದೆ. ಮತ್ತು ಬಿಳಿ ಎಕ್ಕದ ಗಿಡದ ಆರೋಗ್ಯಕರ ಲಾಭಗಳು ತುಂಬಾ ಇವೆ. ಮೂಲವ್ಯಾಧಿ ಸಮಸ್ಯೆ ಇರುವವರು ಎಕ್ಕದ ಹಾಲನ್ನು ಮೂಲವ್ಯಾಧಿಯ ಮೊಳಕೆಗೆ ಹಚ್ಚಿದರೆ ಈ ಸಮಸ್ಯೆಯಿಂದ ಪರಿಹಾರ ಕಾಣಬಹುದಾಗಿದೆ. ಹಾಗೂ ವಿಷಜೀವಗಳು ಅಂದರೆ ಚೇಳು ಹಾವು ಕಚ್ಚಿದರೆ ಎಕ್ಕದ ಬೇರನ್ನು ಅರಿಶಿನಲ್ಲಿ ಮಿಕ್ಸ್ ಮಾಡಿ ನೀರಿನಿಂದ ಸೇವಿಸಿದರೆ ವಿಷದ ಅಂಶವು ಕಡಿಮೆ ಆಗುತ್ತದೆ ಅಂತಾರೆ. ಕಾಲುಗಳಲ್ಲಿ ಮುಳ್ಳು ಚುಚ್ಚಿದರೆ ತುಂಬ ಜನರು ಎಕ್ಕದ ಹಾಲನ್ನು ಬಳಸುತ್ತಾರೆ. ಮೊದಲಿನ ಕಾಲದಲ್ಲಿ 80% ಜನರು ಇದನ್ನು ಬಳಸುತ್ತಿದ್ದರು. ಮುಳ್ಳು ಒಳಭಾಗದಲ್ಲಿದ್ದಾಗ ಚುಚ್ಚಿದ ಭಾಗಕ್ಕೆ ನೀವು ಇದರ ಒಂದು ಹನಿ ಹಾಲನ್ನು ಹಚ್ಚಬೇಕು. ಅದು ಒಂದು ದಿನದಲ್ಲಿ ನೆಟ್ಟಿರೋ ಮುಳ್ಳು ಆಚೆ ಬರುತ್ತದೆ. ಇನ್ನು ಬೆನ್ನು ನೋವು ಅಥವಾ ಮಂಡಿ ನೋವಿನ ಸಮಸ್ಯೆ ನಿಮ್ಮಲ್ಲಿ ಇದ್ದರೆ ಈ ರೀತಿ ನೀವು ಮಾಡಿ ನೋಡಿ. ಎಕ್ಕದ ಗಿಡದ ಎಲೆಯನ್ನು ಬೆಂಕಿ ಕೆಂಡಕ್ಕೆ ಸೋಕಿ ನೋವು ಇರುವ ಜಾಗಕ್ಕೆ ಶಾಖ ಕೊಟ್ಟರೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ನೋವು ನಿವಾರಣೆ ಆಗುತ್ತದೆ. ಫ್ರೆಂಡ್ಸ್, ಈ ಚಿಕ್ಕ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಬಿಡಿ. ಇಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕದಂಬ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.